ಇಲ್ಲಿ ಚಿತ್ರಗಳನ್ನ ತೋರಿಸ್ತಾ ಇದ್ದೀನಿ ಅಲ್ವಾ ಬೋರ್ಡ್ ಮೇಲೆ ಚಿತ್ರ ಇದೆ ಏನು ಅಂತ ಓದಿ ಇದು ಬಟರ್ಫ್ಲೈಸ್ ಅಂಡ್ ಮಾತ್ಸ್ ಏನು ಬಟರ್ಫ್ಲೈಸ್ ಅಂದ್ರೆ ಬಟರ್ಫ್ಲೈಸ್ ಅಂದ್ರೆ ಮಾತ್ಸ್ ಅಂದ್ರೆ ಈಗ ನಿಮಗೆ ಬಟರ್ಫ್ಲೈಸ್ ಅಂದ್ರೆ ಚಿಟ್ಟೆಗಳು ಅಂತ ಗೊತ್ತು ಮಾತ್ಸ್ ಅಂದ್ರೆ ಪತಂಗಗಳು ಅಂತ ಗೊತ್ತು ಇಲ್ಲಿ ನೋಡಿ ನೋಡಕ್ಕೆ ಎರಡು ಒಂದೇ ತರ ಕಾಣ್ತಾವಲ್ವಾ ಇಲ್ಲಿ ಯಾವುದು ಚಿಟ್ಟೆ ಯಾವುದು ಪತಂಗ ಅಂತ ಗೊತ್ತಾಗಲ್ಲ ಎಲ್ಲದಕ್ಕೂ ಚಿಟ್ಟೆ ಚಿಟ್ಟೆ ಅಂತೀರ ಹಾಗಾದ್ರೆ ಏನೇನು ವ್ಯತ್ಯಾಸ ಇದೆ ನೋಡೋಣ ಈಗ ನೋಡಿ ಇಲ್ಲಿರೋವೆಲ್ಲ ಏನಿದು ಬಟರ್ಫ್ಲೈಸ್ ಇಲ್ಲಿರೋದು ಮಾತ್ಸ್ ಈಗ ಬಟರ್ಫ್ಲೈಸ್ ಅಂದ್ರೆ ಕನ್ನಡದಲ್ಲಿ ಚಿಟ್ಟೆ ಅಂದೆ ಹಾಗಾದ್ರೆ ಈ ಚಿಟ್ಟೆಗಳಿಗೂ ಈ ಪತಂಗಗಳಿಗೂ ಏನೇನ್ ವ್ಯತ್ಯಾಸ ನೋಡೋಣ ಈಗ ಫಸ್ಟ್ ಇಲ್ಲಿ ಚಿಟ್ಟೆಗಳು ನೋಡಿ ಯಾವ ಬಣ್ಣ ಇದೆ ಬ್ಲೂ ಅಲ್ವಾ ಇಲ್ಲಿ ನೋಡಿ ಯಾವ ಬಣ್ಣ ಇದೆ ಯೆಲ್ಲೋ ಅಲ್ವಾ ಇಲ್ಲಿ ನೋಡಿ ಯಾವ ಕಲರ್ ಇದೆ ರೆಡ್ ರೋಸ್ ಕಲರ್ ಇದೆ ಇಲ್ಲಿ ಆರೆಂಜ್ ಇದೆ ನೋಡಿ ಆದ್ರೆ ಇವು ಏನು ಎಲ್ಲ ಒಂಥರ ಕಂದು ಬಣ್ಣದ ತರ ಇದೆ ಅಲ್ವಾ ಜಾಸ್ತಿ ಇದೊಂದು ಲೂನಾ ಮೋತ್ ಬಿಟ್ರೆ ಎಲ್ಲ ಕಂದ್ ಕಂದ್ ಇದೆ ಈಗ ಈ ಚಿಟ್ಟೆಗಳ ವಿಶೇಷತೆ ಏನು ಅಂದ್ರೆ ಇವೆಲ್ಲ ಒಳ್ಳೆ ಬಣ್ಣ ಬಣ್ಣವಾಗಿರ್ತವೆ ಆದ್ರೆ ಪತಂಗ ಏನಾಗಿರುತ್ತೆ ಡಲ್ ಕಲರ್ ಇರುತ್ತೆ ಡಲ್ ಅಥವಾ ಡಾರ್ಕ್ ಕಲರ್ ಅಂತ ಹೇಳ್ತೀವಿ ಏನ್ ಹೇಳಿ ಡಾರ್ಕ್ ಕಲರ್ ಇರುತ್ತೆ ಇನ್ನ ಈ ಚಿಟ್ಟೆಗಳಿಗೆಲ್ಲ ಮತ್ತೆ ಪತಂಗಗಳಿಗೆಲ್ಲ ಆಂಟೆನಾ ಅಂತ ಇರ್ತವೆ ನೋಡಿ ಇಲ್ಲಿ ಕಡ್ಡಿ ತರ ಇದೆಯಲ್ಲ ಇದೆ ಆಂಟೆನಾ ಇದು ಕಡ್ಡಿ ತರ ಇರುತ್ತೆ ಮತ್ತೆ ತುದಿಯಲ್ಲಿ ಸ್ವಲ್ಪ ಉದ್ದಂಗಿರುತ್ತೆ ನೋಡಿ ಇಲ್ಲಿ ನೋಡಿದ್ರ ಕಡ್ಡಿ ತರ ಇದೆ ಅಲ್ಲ ಇಲ್ಲಿ ನೋಡಿ ಕಡ್ಡಿ ತರ ಇದೆ ಆಂಟೆನಾ ಈಗ ಪತಂಗಗಳ ಕಡೆ ಬರೋಣ ಆಂಟೆನಾ ನೋಡಿ ಆಂಟೆನಾ ಏನಾಗಿದೆ ಇಲ್ಲಿ ಪುಕ್ಕ ಪುಕ್ಕ ಇದೆ ಏನೇಳಿ ಪುಕ್ಕ ಪುಕ್ಕ ಫೆದರಿ ಅಂತ ಹೇಳ್ತೀವಿ ಅಂದ್ರೆ ಚಿಟ್ಟೆಗಳ ಆಂಟೆನಾ ಕಡ್ಡಿ ರೀತಿ ಇದ್ರೆ ಪತಂಗಗಳ ಆಂಟೆನಾ ಪುಕ್ಕ ಪುಕ್ಕವಾಗಿ ಇರುತ್ತೆ ಫೆದರಿ ಅಂತ ಇವು ನೋಡಿ ಇವೆಲ್ಲ ಚಿಟ್ಟೆಗಳು ನೋಡಿದಿರಲ್ವಾ ಸ್ಕೂಲ್ ಹತ್ರ ನೋಡಿ ಸ್ಕೂಲ್ ಹತ್ರ ಜಾಸ್ತಿ ಬರ್ತವೆ ಆದ್ರೆ ಇವನ್ನ ಸ್ಕೂಲ್ ಹತ್ರ ನೋಡೋದು ಕಡಿಮೆ ನೀವು ಯಾಕಿರ್ಬೋದು ಹೇಳಿ ಇವು ರಾತ್ರಿ ಇವು ಎಲ್ಲಿರ್ತವೆ ಜಾಸ್ತಿ ಪತಂಗ ರಾತ್ರಿ ಹೊತ್ತು ನೋಡಿ ಮನೆ ಹತ್ರ ಲೈಟ್ ಎಲ್ಲ ಇದ್ರೆ ಲೈಟ್ ಹತ್ರ ಎಲ್ಲ ಬಂದ್ ಕೂತಿರ್ತವೆ ಇವು ರಾತ್ರಿ ಹೊತ್ತು ಆಕ್ಟಿವ್ ಇರ್ತವೆ ಅಥವಾ ಚಟುವಟಿಕೆಯಿಂದ ಇರ್ತವೆ ಇವು ಹಗ್ಲೊತ್ತು ಚಟುವಟಿಕೆಯಿಂದ ಇರ್ತವೆ ಹಾಗಾಗಿ ನಾವೇನ್ ಮಾಡ್ತೀವಿ ಶಾಲೆ ಟೈಮಲ್ಲಿ ಜಾಸ್ತಿ ಇವನ್ನೆಲ್ಲ ನೋಡ್ತೀವಿ ಇವನ್ನೆಲ್ಲ ಯಾವ ಟೈಮಲ್ಲಿ ನೋಡ್ತೀರಾ ಮನೇಲಿ ಇದ್ದಾಗ ಜಾಸ್ತಿ ನೋಡ್ತೀರ ಇನ್ನ ಇವು ಕೂರದ್ ನೋಡಿದೀರಾ ಹೂ ಮೇಲೆ ಕೂರ್ತಾವಲ್ಲ ಅಥವಾ ಎಲೆ ಮೇಲೆ ಕೂತಿರ್ತಾವಲ್ಲ ಯಾವ ತರ ಕೂತಿರ್ತಾವ ಈ ತರ ಕೂತಿರ್ತಾವ ಇಲ್ಲ ಇವು ಕೂರ್ಬೇಕಾರೆ ರೆಕ್ಕೆನ ಮಡ್ಚ್ಕೊಂಡು ಕೂತಿರ್ತವೆ ನೋಡಿದಿರಾ ಆದ್ರೆ ಪತಂಗಗಳು ಏನ್ ಮಾಡಿರ್ತವೆ ನೋಡಿ ಇದೇ ತರ ರೆಕ್ಕೆ ಅಗಲಿಸಿ ಹೂ ಮೇಲೆ ಅಥವಾ ಎಲೆ ಮೇಲೆ ಕೂತಿರ್ತವೆ ಇದು ಇವುಗಳಿಗಿರುವಂತ ವ್ಯತ್ಯಾಸ ಇನ್ನ ಇವುಗಳ ಹೆಸರು ಹೇಳೋಣ ಇದು ನೋಡಿ ಈ ಎಲ್ಲಾ ಚಿಟ್ಟೆಗಳು ಶಾಲೆ ಮುಂದೆ ಬರುತ್ತೆ ಅಲ್ವಾ ನೋಡಿದಿರ ಇದ್ರ ಹೆಸರು ನೋಡಿ ಕಾಮನ್ ಸೇಲರ್ ಇದೇನಂತ ಇದೆ ಲೈಮ್ ಬಟರ್ಫ್ಲೈ ನಿಂಬೆ ಚಿಟ್ಟೆ ಇದು ಬ್ಲೂ ವಾಟರ್ ಇದು ನೋಡಿ ಎಗ್ ಫ್ಲೈ ಬಟರ್ಫ್ಲೈ ಯಾಕೆ ಅಂದ್ರೆ ಅದು ಮೊಟ್ಟೆ ಇಟ್ಟ ಮೇಲೆ ಅದು ನೋಡ್ಕೊಳ್ತಾ ಇರುತ್ತೆ ಮೊಟ್ಟೆನ ರಕ್ಷಣೆ ಮಾಡ್ತಾ ಇರುತ್ತೆ ಅದಕ್ಕೆ ಎಗ್ ಫ್ಲೈ ಬಟರ್ಫ್ಲೈ ಅಂತ ಇದು ಜೆಜೆಬಲ್ ಬರುತ್ತೆ ಅಲ್ವಾ ಇನ್ನು ತುಂಬಾ ಕಲರ್ಫುಲ್ ಆಗಿರುತ್ತೆ ನೋಡಿ ಕೆಳಗಡೆ ಕಲರ್ಫುಲ್ ಆಗಿದೆ ಜೆಜೆಬಲ್ ಆಯ್ತಾ ರೆಕ್ಕೆ ಮಡಿಸಿದಾಗ ಇದೆ ಕಾಣದಲ್ವಾ ಇದು ಜೆಜೆಬಲ್ ಬಟರ್ಫ್ಲೈ ಇದು ಯಾವ್ದು ಇದು ಬ್ಲೂ ಮಾರ್ಮನ್ ಇದು ಮಹಾರಾಷ್ಟ್ರದ ರಾಜ್ಯ ಚಿಟ್ಟೆ ನೋಡಿ ಬ್ಲೂ ಮಾರ್ಮನ್ ಇಲ್ಲಿ ಕೆಂಪು ಕಣ್ತರ ಇರುತ್ತೆ ಅಲ್ವಾ ಇನ್ನ ಇಲ್ಲೊಂದು ಬಟರ್ಫ್ಲೈ ಇದೆ ಇದ್ಯಾವ ಬಟರ್ಫ್ಲೈ ನೋಡಿ ಸದನ್ ಬರ್ಡ್ ವಿಂಗ್ ಬಟರ್ಫ್ಲೈ ಅಂತ ಇದು ಪಕ್ಷಿ ತರ ಅರ್ಧಂಗ್ ಕಾಣುತ್ತೆ ಮೇಲೆ ನೋಡ್ತೀರಲ್ವಾ
ಅವಾಗ ಅದಕ್ಕೆ ಇದನ್ನ ಬರ್ಡ್ ವಿಂಗ್ ಅಂತ ಹೇಳೋದು. ಇದು ನಮ್ಮ ಕರ್ನಾಟಕದ ರಾಜ್ಯ ಚಿಟ್ಟೆ. ನೋಡಿ ಇಲ್ಲಿ ಇಲ್ಲಿ ಯಾವ್ಯಾವ ಬಣ್ಣ ಇದೆ ನೋಡಿ, ಇಲ್ಲಿ ರೆಡ್ ನೋಡಿ, ಇಲ್ಲಿ ಕೆಂಪು ಮತ್ತೆ ಹಳದಿ ಇದೆ ಅಲ್ವಾ. ನಮ್ಮ ಕನ್ನಡ ಬಾವುಟನು ಹೆಂಗಿರುತ್ತೆ, ಕೆಂಪು ಹಳದಿ ಅಲ್ವಾ. ಅದು ಒಂದು ಕಾರಣ ನಮ್ಮ ರಾಜ್ಯ ಚಿಟ್ಟೆ ಆಗಕ್ಕೆ. ಇದು ದೇಶದ ದೊಡ್ಡ ಚಿಟ್ಟೆಗಳಲ್ಲಿ ಒಂದು. ಆಯ್ತಾ, ಇನ್ನ ಇದು ನೋಡಿ, ಲೆಮನ್ ಇಮಿಗ್ರೆಂಟ್. ಆಯ್ತಾ, ಲೆಮನ್ ಇಮಿಗ್ರೆಂಟ್ ಅಂದ್ರೆ ಲೆಮನ್ ಅಂದ್ರೆ ನಿಂಬೆ ಹಣ್ಣು, ನಿಂಬೆ ಹಣ್ಣು ಕಲರ್ ಇರುತ್ತೆ. ಇದು ನೋಡಿ, ಪಿಕಾಕ್ ಪ್ಯಾನ್ಸಿ. ಪಿಕಾಕ್ ಅಂದ್ರೆ ನವಿಲು, ಗೊತ್ತು ನೋಡಿ, ಇಲ್ಲಿ ನವಿಲಲ್ಲಿ ಇದ್ದಂಗೆ ಇರದೆ ಅಲ್ವಾ, ಅದಕ್ಕೆ ಪಿಕಾಕ್ ಪ್ಯಾನ್ಸಿ ಅಂತಾರೆ. ಇದು ಗ್ರಾಸ್ ಎಲ್ಲೋ, ಎಲ್ಲೋ ಕಲರ್ ಇರುತ್ತೆ, ಗ್ರಾಸ್ ಮೇಲೆ ಇರುತ್ತೆ ಸಾಮಾನ್ಯ. ಆಮೇಲೆ ಇದಕ್ಕೆ ನೀಲಗಿರಿ ಗ್ರಾಸ್ ಎಲ್ಲೋ ಅಂತಾರೆ ಈ ತರ ಇದ್ರೆ. ನೋಡಿ ಇದು ಓದಿ, ಯಾವ್ದಿದು ಕ್ರಿಮ್ಸನ್ ರೋಸ್ ಅಂದ್ರೆ ನೋಡಿ ಇಲ್ಲಿ ರೋಸ್ ಕಲರ್ ಇದೆ ಅಲ್ವಾ, ಇದು ಕ್ರಿಮ್ಸನ್ ರೋಸ್ ಅಂತ. ಆಮೇಲೆ ಇದ್ರ ಹೆಸರು ಓದಿ, ಆರೆಂಜ್ ಟಿಪ್. ಗ್ರೇಟ್ ಆರೆಂಜ್ ಟಿಪ್ ಅಂತಾರೆ ಅಂದ್ರೆ ಎರಡ್ ತರ ಆರೆಂಜ್ ಟಿಪ್ ಇರುತ್ತೆ, ಚಿಕ್ಕದೊಂದಿರುತ್ತೆ, ಇದು ದೊಡ್ಡದಿರೋದಕ್ಕೆ ಗ್ರೇಟ್ ಆರೆಂಜ್ ಟಿಪ್ ಅಂತಾರೆ. ಇಲ್ಲಿ ನೋಡಿ, ಇಲ್ಲಿ ತುದಿಲಿ ಯಾವ ಕಲರ್ ಇದೆ, ಆರೆಂಜ್ ಕಲರ್ ಇದೆಯಲ್ಲ, ಅದಕ್ಕೆ ಆರೆಂಜ್ ಟಿಪ್ ಅಂತಾರೆ. ಇನ್ನ ಇಲ್ಲೊಂದಿದೆ, ಇಲ್ಲಿ ಇರೋದು ಯಾವ್ದಿದು, ಕಾಮನ್ ಮಾರ್ಮನ್ ಚಿಟ್ಟೆ. ಇದು ಈ ತರ ಟೈಗರ್ ತರ ಪಟ್ಟೆ ಪಟ್ಟೆ ಇದೆಯಲ್ಲ, ಅದಕ್ಕೆ ಟೈಗರ್ ಅಂತ ಹೆಸರು. ಬ್ಲೂ ಕಲರ್ ಇರುತ್ತೆ, ಬ್ಲೂ ಟೈಗರ್. ಇದು ಕ್ರೋ ಅಂದ್ರೆ ಯಾವ್ದು, ಕಾಗೆ. ಕಾಗೆ ಬಣ್ಣ ಯಾವ್ದು, ಕಪ್ಪು, ಅದಕ್ಕೆ ಈ ತರ ಕಪ್ಪು ಬಣ್ಣ ಇರೋದ್ರಿಂದ ಕಾಮನ್ ಕ್ರೋ ಅಂತ ಹೇಳ್ತಾರೆ. ಇನ್ನ ಇಲ್ಲಿ ಪತಂಗಗಳಿದಾವೆ. ಪತಂಗಗಳಲ್ಲಿ ನೋಡಿ, ಇಲ್ಲಿ ಪತಂಗಕ್ಕೆ ಮಾತ್ಸ್ ಅಂತೀವಿ ಅಲ್ವಾ ಇಂಗ್ಲಿಷ್ ಅಲ್ಲಿ. ಇದೋದು ಏನ್ ಹೆಸರು, ಅಟ್ಲಾಸ್ ಮೋತ್. ಇದು ಪ್ರಪಂಚದ ದೊಡ್ಡ ಪತಂಗಗಳಲ್ಲಿ ಒಂದು. ಇದು ಅಳತೆ ಮಾಡಿದ್ರೆ ಇಲ್ಲಿಂದ ಇಲ್ಲಿ ತನಕ ಏನೋ ಒಂದ್ 24 ಸೆಂಟಿಮೀಟರ್, 26 ಸೆಂಟಿಮೀಟರ್ ಆ ತರ ಎಲ್ಲ ಇರ್ತವೆ. ನಮ್ ದೇಶದಲ್ಲಿ ಸಿಗೋ ದೊಡ್ಡ ಪತಂಗ ಇದು. ಆಮೇಲೆ ಇಲ್ಲೊಂದು ಪತಂಗ ಇದೆ, ಓದಿ, ಲೂನಾ ಮೋತ್. ಏನೇಳಿ, ಲೂನಾ ಮೋತ್, ಬೆಳದಿಂಗಳ ಬಾಲೆ ಅಂತಾರೆ. ಬೆಳದಿಂಗಳು ಯಾವ ಕಲರ್ ಇರುತ್ತೆ, ಇದೇ ಕಲರ್ ಇರುತ್ತಲ್ವ ಚಂದ್ರನ ಕಲರ್, ಅದಕ್ಕೆ ಇದು ತುಂಬಾ ನೋಡಿ ಪತಂಗಗಳಲ್ಲಿ ತುಂಬಾ ಸುಂದರವಾಗಿರೋಂತ ಒಂದು ಪತಂಗ. ಆಮೇಲೆ ಇವಿರ್ತವೆ ನೋಡಿ ಇಲ್ಲಿ, ಸ್ಪಿಂಜಡ್ ಮೋತ್ ಅಂತ. ಇದೇನೇಳಿ, ಇವೆಲ್ಲ ಏನ್ ಮಾಡ್ತವೆ, ಈ ಹಣ್ಣೆಲ್ಲ ಇರ್ತಾವಲ್ಲ ಅದನ್ನೆಲ್ಲ ಹೀರಿ ರಸ ಹೀರಿ ಏನ್ ಮಾಡ್ತವೆ, ಬೆಳೆ ಹಾನಿ ಮಾಡ್ತವೆ ಕೆಲಸಲ. ಇದು ಫ್ರೂಟ್ ಸಕ್ಕಿಂಗ್ ಮೋತ್. ಫ್ರೂಟ್ ಸಕ್ಕಿಂಗ್ ಮೋತ್ ಅಂದ್ರೆ ಇದು ಅಷ್ಟೇ, ಫ್ರೂಟ್ ನ ಏನ್ ಮಾಡುತ್ತೆ, ರಸ ಹೀರುತ್ತೆ. ಆಮೇಲೆ ಇಲ್ಲೊಂದಿದೆ ನೋಡಿ ಇಲ್ಲಿ, ಇದು ಮಾರ್ಬಲ್ಡ್ ವೈಟ್ ಮೋತ್ ಅಂತ. ಮಾರ್ಬಲ್ ಅಂದ್ರೆ ಕಲ್ಲಾಕಿರ್ತಾರಲ್ಲ ಕಪ್ಪು ಬಿಳಿ ಮನೇಲೆಲ್ಲ, ಆ ರೀತಿ ಇರೋದ್ರಿಂದ ಮಾರ್ಬಲ್ಡ್ ವೈಟ್ ಮೋತ್. ಇದು ಯುಪ್ಟೆರೋಟ್ ಮೋತ್ ಅಂತ. ಏನೋ ಯುಪ್ಟೆರೋಟ್ ಮೋತ್ ಅಂತ. ಇದು ಇದು ಸ್ಪಿಂಜೆಡ್ ಮೋತ್. ಇಲ್ಲಿ ನೋಡಿ ಇಲ್ಲಿ ಏನಿದೆ, ಔಲ್ ಮೋತ್. ಔಲ್ ಅಂದ್ರೆ ಏನು, ಗೂಬೆ. ಗೂಬೆ ಕಣ್ಣಿರುತ್ತಲ್ಲ ಆ ತರ ಇರೋದ್ರಿಂದ ಇದನ್ನ ಔಲ್ ಮೋತ್ ಅಂತಾರೆ. ಆಯ್ತಾ, ಗೊತ್ತಾಯ್ತು ಇವಾಗ ನಿಮ್ಗೆ. ಈಗ ನೋಡಿ ಚಿಟ್ಟೆಗಳು ಪತಂಗಗಳೆಲ್ಲ ಗೊತ್ತಾದ್ರು. ಇನ್ನೊಂದ್ಸಲ ಆಯ್ ಮಾಡಿ.